ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಹಾಗೆ ಸಿದ್ದರಾಮಯ್ಯನವರ ಪರ ಡಿಕೆಡಿ ಎಚ್ಡಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡುತ್ತಾ ಇದ್ದಾರೆ ಹಾಗೆ ಈ ಒಂದು ಆರೋಪವನ್ನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಪಂಚೆ ಹಾಕೊಂಡವರೆಲ್ಲ ರೈತರು ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಆದರೆ ಈ ಒಂದು ಆರೋಪವನ್ನ ಮಾಡ್ತಾ ಇರೋದು ಸರಿಯಲ್ಲ ಅಂತ ಸಚಿವರಾದಂತ ಚಲುವರಾಯಸ್ವಾಮಿ ಹೇಳಿಕೆನ ಕೊಟ್ಟಿದ್ದಾರೆ ಲಘುವಾಗಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ ಅವರಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವರು ಅವರು ಅಲ್ಲ ಈ ರೀತಿ ಮಾತನಾಡೋದು ಸೂಕ್ತ ಅಲ್ಲ ಅಂತ ಸಚಿವರು ಹೇಳಿಕೆನ ಕೊಟ್ಟಿದ್ದಾರೆ ಹಾಗೆ ಸಿದ್ದರಾಮಯ್ಯ ಅವರ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ ಇವೆಲ್ಲ ಒಳ್ಳೆಯ ಬೆಳವಣಿಗೆಗಳಂತೂ ಅಲ್ಲ ಮುಖ್ಯಮಂತ್ರಿ ಆಗಿದ್ದಂತ ಅವರಿಗೆ ಇದೆಲ್ಲ ಸೂಕ್ತ ಅಂತ ಅನ್ಸೋದೇ ಇಲ್ಲ ಕುಮಾರಸ್ವಾಮಿ ವಿರುದ್ಧ ಮಾಜಿ ಸಚಿವ ಕೆಪಿಸಿಸಿ ವಕ್ತಾರ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಏನು ಇದೇ ವೇಳೆ ರಾಜ್ಯದಲ್ಲಿ ಕೇಸರಿ ಹಿಜಾಬ್ ವಿವಾದ ವಿಚಾರದ ಬಗ್ಗೆಯೂ ಕೂಡ ಚಲುವರಾಯಸ್ವಾಮಿ ಮಾತನಾಡಿದ್ರು ಇವತ್ತಿನ ಈ ಪರಿಸ್ಥಿತಿಗೆ ಬಿಜೆಪಿ ಸರ್ಕಾರವೇ ಕಾರಣ ಬಿಜೆಪಿ ಅವರು ಇದಕ್ಕೆಲ್ಲ ಒಂದಕ್ಕೊಂದು ಬೆಂಕಿನ ಹಚ್ಚಿಕೊಂಡು ಕುಳಿತಿದ್ದಾರೆ ಮಕ್ಕಳನ್ನು ಉಪಯೋಗಿಸಿಕೊಂಡು ಈ ರೀತಿಯ ಗೊಂದಲ ಎಬ್ಬಿಸೋದು ಸೂಕ್ತ ಅಲ್ಲ ಅಂತ ಬಿಜೆಪಿಯ ವಿರುದ್ಧ ಚಲುವರಾಯಸ್ವಾಮಿ ಗುಡುಗಿದ್ದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಅವ್ರು ಮಾತನಾಡ್ತಕ್ಕಂಥ ರೀತಿಯಲ್ಲಿ ಅದೆಲ್ಲ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಆ ಥರ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅದರಿಂದ ನಾವು ಅವ್ರಿಗೆ ತಿಳಿ ಹೇಳ್ತಕ್ಕಂಥ ಮಟ್ಟಿಗೆ ನಾವು ದೊಡ್ಡವರಲ್ಲ ಅವರೆಲ್ಲ ಭಾಳ ದೊಡ್ಡವರಿದ್ದಾರೆ ಬಟ್ ಆದರೆ ನಮ್ಗೆ ಅನಿಸುತ್ತೆ ಇದು ಒಬ್ಬ ಲೀಡರ್ಗಳ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಯಾರಿಗೂ ಸೂಕ್ತ ಅಲ್ಲ ಪಂಚಾಯತ್ರೆಲ್ಲ ರೈತರ ಅಂತಾರೆ ಅಂದರೆ ಏನು ಇದಕ್ಕೆಲ್ಲ ಏನು ಉತ್ತರ ಕೊಡಬೇಕು ಅಂತ ನನಗೂ ಗೊತ್ತಾಗಲ್ಲ ಸಿದ್ದರಾಮಯ್ಯನವರ ಬಗ್ಗೆ ಇನ್ನೊಂದು ಥರ ಲಘುವಾಗಿ ಮಾತಾಡ್ತಾರೆ ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಸೊ ಜನಪ್ರತಿನಿಧಿ ಆದರು ಮತ್ತು ಮಂತ್ರಿ ಆದರು ಮುಖ್ಯಮಂತ್ರಿ ಆಗಿದ್ದವರು ಆ ಕುಟುಂಬಕ್ಕೆ ಆದಂಥ ಒಂದು ರಾಜಕೀಯ ಹಿನ್ನೆಲೆ ಇದೆ ಇದರೆಲ್ಲ ಸೂಕ್ತ ಅಲ್ಲ ಅಂತ ಅನಿಸುತ್ತೆ ನಾವು ಈಗ ಹಾಕಿರ್ತಕ್ಕಂಥದ್ದು ಮಕ್ಕಳುಗಳು ಸರಿನೋ ಕೆ ಸಿ ಹಾಕಿರ್ತಕ್ಕಂಥದ್ದು ಸರಿನೋ ಮತ್ತು ಇದನ್ನೆಲ್ಲ ವಾದ ಮಾಡ್ತಕ್ಕಂಥ ಸರ್ಕಾರ ಬೀದಿನ ಬಿಟ್ಟು ಚರ್ಚೆಗೆ ಅವರು ಸೂಕ್ತವಾದ ನಿರ್ಮಾಣ ತಗೋದ್ರಿಂದ ಇವತ್ತು ಮಕ್ಕಳ ಪರಿಸ್ಥಿತಿ ಹೀಗಾಗಿದೆ ನಾಳೆ ಈ ಸಹ ಈ ಮಕ್ಕಳುಗಳಿಗೆಲ್ಲ ಬೇಸಾಕೋದು ಅವ್ರ ಮೇಲೆ ಕ್ರಮ ಜರುಗಿಸಕ್ಕೆ ಹೋಗೋದು ಇವೆಲ್ಲ ತಪ್ಪಿದೆ ಪ್ರಾರಂಭದಿಂದಲೇ ಸೂಕ್ತವಾದಂಥ ಸರ್ಕಾರ ತೀರ್ಮಾನ ಇದ್ದರೆ ಈ ಪರಿಸ್ಥಿತಿ ಬರ್ತಾ ಇಲ್ಲ ಮುಖ್ಯವಾಗಿ ಇವತ್ತಿನ ಪರಿಸ್ಥಿತಿಗೆ ಇಲ್ಲಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರನೇ ಮಾಡ್ತಾರೆ ಕಾಂಗ್ರೆಸ್ನವ್ರು ಮಾತಾಡಲ್ಲ ಇದ್ರ ಬಗ್ಗೆ ನಾವು ಕಾಂಗ್ರೆಸ್ನ ಯಾರು ಮುಖಂಡರು ಸಹ ಇದನ್ನ ಹೆಚ್ಚಿನ ಇದನ್ನ ಇಶ್ಯೂನ ನಾವು ತಗೊಂಡೇ ಇಲ್ಲ ಇದನ್ನೆಲ್ಲ ತರದ ಪ್ಲಾನ್ ಮಾಡಿ ಸೆಟ್ ಮಾಡಿ ಮಾಡ್ತಾ ಇರೋದೆಲ್ಲ ಬಿಜೆಪಿ ಸೊ ಕಾಂಗ್ರೆಸ್ನವರು ಆರ್ ಎಸ್ ಅವರು ಕಾಂಗ್ರೆಸ್ನವರು ಬಿಜೆಪಿ ಅವ್ರು ಮಾಡ್ತಾ ಬಿಟ್ರೆ ನಾವು ಯಾವುದೇ ಕಾರಣಕ್ಕೇನು ಮಾಡ್ತಾ ಇಲ್ಲ Subscribe now and press the bell icon. Never miss an update.